ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುನೇಶ್ ಅಂತ. ನಾನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ, ಬೆಂಗಳೂರು. ಇವತ್ತು ನಾಳೆ ವಿಶೇಷವಾಗಿ ದೇಶದ ಮೂಲೆ ಮೂಲೆಯಲ್ಲಿ, ದೇಶದ ಆಚೆಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ದೇಶ ಆಚರಿಸ್ಕೊಳ್ತಾ ಇದೆ. ಅದರ ಒಂದು ಸಲುವಾಗಿ ಇವತ್ತು ಎಲ್ಲ ದೇಶದ ಎಲ್ಲ ನಾಗರಿಕರಿಗೂ, ನಮ್ಮ ಮುಳಬಾಗಿಲು ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ, ದೇಶದ ಆಚೆ ಇರುವಂಥ ಎಲ್ಲ ಭಾರತೀಯರಿಗೂ, ಎಸ್ಪೆಷಲಿ ಎಲ್ಲ ಭಾರತೀಯರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಾವು ತಿಳಿಸ್ಲಿಕ್ಕೆ ನನಗೆ ತುಂಬ ಖುಷಿಯಾಗ್ತಿದೆ. ಸೊ ನಾನೊಂದು ಆಚೆ ಆಲೋಚನೆ ಮಾಡಿಕೊಂಡ್ವಿ, ಈ ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸರ್ಕಾರ ಒಂದು ಆಲೋಚನೆ ಕೂಡ ಮಾಡ್ಬೋದು ಅಂತ. ಏನಂತಂದರೆ, ಒಂದು ಎಕ್ಸಾಂಪಲನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ WHO ಅಂತ ಒಂದು ಸಂಸ್ಥೆ ಇದೆ. WHO ಸಂಸ್ಥೆ ಏನಾಗುತ್ತಂತಂದರೆ, ಅದು ಆಚರಣೆ ಮಾಡುವಂಥ ಒಂದು ದಿನಾಚರಣೆಗಳಿಗೆ ಒಂದು ಥೀಮನ್ನು ಕ್ರಿಯೇಟ್ ಮಾಡುತ್ತೆ ಪ್ರತಿ ವರ್ಷವೂ. ಯಾವುದೋ ಒಂದು ಡಿಸೇಬಿಲಿಟಿ ಡೇನೋ, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಡೇನೋ, ಅಥವಾ ಇನ್ಯಾವುದೋ ಎಂಪವರ್ಮೆಂಟ್ ಡೇನೋ, ಅಥವಾ ವುಮೆನ್ ಡೇನೋ, ಅಥವಾ ಇನ್ಯಾವುದೋ ವಾಟರ್ ಡೇನೋ, ಅಥವಾ ಇನ್ಯಾವುದೋ ಎನ್ವಿರಾನ್ಮೆಂಟ್ ಡೇನೋ, ಅಥವಾ ಪ್ರಾಣಿ ರಕ್ಷಣೆ ಮಾಡುವಂಥ ಡೇನೋ, ಈ ಥರ ಡೇಗಳನ್ನು ಮಾಡಿದಾಗ ಅದಕ್ಕೊಂದು ಥೀಮನ್ನು ಕ್ರಿಯೇಟ್ ಮಾಡುತ್ತೆ. ಈ ವರ್ಷ ಈ ಥೀಮಲ್ಲಿ ನಾವು ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ಅದು ಥೀಮ್ ಕ್ರಿಯೇಟ್ ಮಾಡುತ್ತೆ. ಸೊ ನಾವು ಕೂಡ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಾವು ಹಮ್ಮಿಕೊಳ್ತಾ ಇದ್ದೀವಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಾವು ಕೂಡ ಒಂದು ಥೀಮನ್ನು ಇಟ್ಕೊಂಡು ಇನ್ನೊಂದು ವರ್ಷದವರೆಗೂ ಆ ಥೀಮಲ್ಲಿ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ದೇಶ ಕಟ್ಟಿನಲ್ಲಿ ಆ ಥೀಮ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತೇನು ಎಲ್ಲ ಧರ್ಮಗಳಿಗೂ ಕೂಡ ಒಂದು ಮಾತು ಹೇಳ್ತಾರೆ. ಏನಂತಂದರೆ, ಪ್ರತಿಯೊಂದು ಧರ್ಮ ಕೂಡ ಇವತ್ತು ಏನು ಹೇಳ್ತಿದೆ ಅಂದರೆ, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಪ್ರತಿಯೊಂದು ಧರ್ಮ ಕೂಡ ಇವತ್ತು ಒಂದು ಶಾಂತಿಯನ್ನು ಸೂಚಿಸುತ್ತೆ. ಧರ್ಮ ಇಟ್ಸೆಲ್ಫೇ ಒಂದು ಶಾಂತಿಯ ಒಂದು ಸ್ವರೂಪ ಅಂತ ನಾವು ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಆ ಧರ್ಮದಲ್ಲಿ ಇರುವಂಥ ಒಂದು ಶಾಂತಿಯನ್ನು ನಾವು ಇವತ್ತು ಹೆಗಲಿಗೆ ಕಟ್ಕೋಬೇಕಾಗ್ತದೆ, ಸಹೋದರತ್ವವನ್ನು ನಾವು ಇವತ್ತು ಪಾಲಿಸಬೇಕಾಗ್ತದೆ, ಈ ದೇಶ ಕಟ್ಟಿನ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಮಾನವಾಗಿ ನಾವು ಮುಂದೆ ಹೋಗಬೇಕಾಗ್ತದೆ. ಇವತ್ತು ಎಲ್ಲರೂ ನೋಡಿದಂಗೆ, ಈಗ ನಿನ್ನೆ ಎಲ್ಲ ಮೊನ್ನೆ ತಾನೇ ಪ್ಯಾರಿಸ್ ಒಲಿಂಪಿಕ್ಸು ಕಂಪ್ಲೀಟ್ ಆಯಿತು. ಇವತ್ತು ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ನಾವೆಲ್ಲ ಕೂಡ ಪದಕಗಳನ್ನು ನೋಡಿದಾಗ ನಮಗೂ ಸ್ವಲ್ಪ ಎಲ್ಲೋ ಒಂದು ಹತ್ರ ಬೇಜಾರಾಗುತ್ತೆ. ನಾವು ಇನ್ನೂ ಆ ಮಟ್ಟದಲ್ಲಿ, ಚೈನಾ ಅಮೇರಿಕ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ನಾವು ರೀಚ್ ಆಗ್ತಿಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗುವಂಥ ವಿಷಯ. ಇದನ್ನು ನಾವು ಅವಲೋಕಿಸ್ಕೊಂಡಾಗ, ನಮ್ಮನ್ನು ನಾವು ಅವಲೋಕಿಸ್ಕೊಂಡಾಗ ನಾವು ದೇಶದಲ್ಲಿ ನಾವು ನಾವು ಇಲ್ಲಿವರೆಗೂ ಎಷ್ಟು ನಾವು ಅವ್ರಿಗೆ ನಾವು ಏನೋ ಪ್ರೋತ್ಸಾಹ ಕೊಡ್ತಾ ಇದ್ವಿ, ಏನೋ ಸ್ಪೋರ್ಟ್ಸ್ಗಾಗಿರ್ಬೋದು, ಕಲೆಗಾಗಿರ್ಬೋದು, ಸಂಸ್ಕೃತಿಗಾಗಿರ್ಬೋದು, ಪ್ರತಿಯೊಂದು ಕಾರ್ನರಲ್ಲಿ ನಾವು ಏನು ಪ್ರೋತ್ಸಾಹನ ಕೊಟ್ಟಾಗ ನಾವು ಇವತ್ತು ಒಲಿಂಪಿಕ್ಸಲ್ಲಿ ಮುಂದೆ ಬರ್ಬೋದಾಗಿತ್ತು. ಸೊ ಆದರೂ ಹಿಂದೆ ಇದ್ದೀವಿ, ಅದು ಸ್ವಲ್ಪ ಬೇಜಾರಾಗುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಥೀಮನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಥೀಮ್ ಏನಂತಂದರೆ, ಪ್ರತಿಯೊಬ್ಬರು ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು, ಪ್ರತಿಯೊಬ್ಬರು ಒಂದು ದೇಶ ಕಟ್ಟೋ ನಿಟ್ಟಿನಲ್ಲಿ, ರಾಷ್ಟ್ರಪ್ರೀತಿ ಒಂದು ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮುಂದೆ ಬರಬೇಕು, ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡಬೇಕಾಗ್ತದೆ. ಸೊ ಅಂಥ ನಿಟ್ಟಿನಲ್ಲಿ ಆ ಥರ ಒಂದು ಥೀಮನ್ನು ನಾವು ಕಟ್ಕೋಬೇಕು. ನಮ್ಮ ಸುತ್ತಮುತ್ತಲಿರುವಂಥ ಸಮಾಜವನ್ನು, ನಮ್ಮ ಸುತ್ತಮುತ್ತಲಿರುವಂಥ ಸಮುದಾಯವನ್ನು ನಾವು ಸಮಾನವಾಗಿ ಕಾಣ್ತಾ, ಸಮಾನ ಅವಕಾಶಗಳನ್ನು ಅವರಿಗೆ ಕ್ರಿಯೇಟ್ ಮಾಡ್ತಾ, ಸಮಾನ ಸೌಲಭ್ಯಗಳನ್ನು ಕ್ರಿಯೇಟ್ ಮಾಡ್ತಾ, ಸಮಾನ ಸಂಪನ್ಮೂಲಗಳನ್ನು ಅವರಿಗೆ ಒದಗಿಸಿಕೊಟ್ಟಾಗ ದೇಶ ಓವರಾಲ್ ಆಗಿ ಡೆವಲಪ್ ಆಗೋ ನಿಟ್ಟಿನಲ್ಲಿ ಎರಡು ಮಾತಿಲ್ಲ ಅಂತ ನಾವು ಈಗಾಗಲೇ ಹೇಳ್ಬೋದು. ಮತ್ತು ಥೀಮನ್ನು ನಾವು ಮತ್ತೆ ಥೀಮ್ ವಿಷಯಕ್ಕೆ ಬಂದಾಗ, ನಾವು ಎಲ್ಲ ಪ್ರಕೃತಿಯನ್ನು ನಾವು ಉಳಿಸಬೇಕಾಗ್ತದೆ, ದೇಶೀಯವಾಗಿ ನಾವು ಬಲವಾಗಿ ಬೆಳೆಯಬೇಕಾಗ್ತದೆ, ದೇಶೀಯವಾಗಿ ನಾವು ಪ್ರತಿಯೊಂದು ಸಂಸ್ಥೆಗಳನ್ನು ಹುಟ್ಟಾಕಬೇಕಾಗ್ತದೆ, ಒಂದು ಕೈಗಾರಿಕಾ ಉದ್ಯಮವನ್ನು ಹುಟ್ಟಾಕಬೇಕಾಗ್ತದೆ, ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಪ್ರತಿಯೊಂದು ರೀತಿಯಲ್ಲಿ ನಾವು ಪ್ರಬಲರಾಗಬೇಕಾಗ್ತದೆ ದೇಶೀಯವಾಗಿ. ಇವತ್ತು ನಾಸಾದಲ್ಲಿ ಕೂಡ ನೀವು ನೋಡ್ಬೋದು, ಅಮೇರಿಕದ ನಾಸಾದಲ್ಲಿ ನೋಡ್ಬೋದು, ಮತ್ತು ಸ್ಪೇಸೆಕ್ಸ್ ಅಂತ. ಸೊ ಆ ಥರ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇವತ್ತು ಭಾರತೀಯರು 70%ಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ದೇಶಗಳಲ್ಲಿ ಏನು ವಿಜ್ಞಾನ ಅಷ್ಟೊಂದು ಯಾಕೆ ಬೆಳೆದಿದೆ ಅಂತಂದರೆ, ನಮ್ಮ ದೇಶದಲ್ಲಿರುವಂಥ ಒಂದು ಜ್ಞಾನ ಅಲ್ಲಿ ಧಾರೆ ಎಳಿತಾ ಇದ್ದಾರೆ. ಸೊ ಅವರಿಗೆ ದೇಶೀಯವಾಗಿ ಅವ್ರಿಗೆ ಒಂದು ಉತ್ತೇಜನ ಸಿಗ್ತಾ ಇಲ್ಲ ಅಂತ ಕೂಡ ನಾವು ಅಂದ್ಕೋಬೋದು. ಆ ನಿಟ್ಟಿನಲ್ಲಿ ಅದೇ ನಾನು ಮೊದಲೇ ಹೇಳ್ದಂಗೆ, ದೇಶೀಯವಾಗಿ ನಾವು
ಪ್ರಬಲರಾಗಬೇಕು, ದೇಶೀಯವಾಗಿ ಅವಕಾಶಗಳನ್ನು ನಾವು ಹಂಚ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನಿಜವಾಗಲೂ ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮಾಚರಣೆ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೆ ನಾವು ಒಂದು ಗ್ರೇಟ್ ಆಗಿ ನಾವು ಸಂಭ್ರಮಾಚರಣೆ ಇನ್ನೂ ಸೊ ಇವತ್ತು ಏನಿದೆ, ನಾವು ಬ್ರಿಟಿಷರ ಒಂದು ಕಾಲಾವಧಿಯಿಂದ ನಮ್ಮದೇ ಆದಂಥ ಒಂದು ಬ್ರಿಟಿಷರು ನಮ್ಮ ದೇಶದ ಕೋರ್ಟ್ಗೆ ನಮ್ಮದೇ ಆದಂಥ ಒಂದು ಆಡಳಿತವನ್ನು ನಾವು ರೂಪಿಸಿಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಒಂದು ಸಮಾನ ಎಲ್ಲವರತ್ರ ನಾವು ಇವತ್ತು ಮಾಡ್ತಾ ನಾವು ಈ ದೇಶದ ಸ್ವಾತಂತ್ರ್ಯ ಸುಮಾರು ನಾಯಕರು ಹಲವಾರು ನಾಯಕರು ಪ್ರಾಣ ಪೀಳಿಗೆಗೆ ಯಾವ ರೀತಿ ದೇಶಭಕ್ತಿ ರಾಷ್ಟ್ರಪ್ರೇಮವನ್ನು ಅದರಲ್ಲಿ ನಾವೆಲ್ಲ ಮಾಡಬೇಕು. ವಿಜ್ಞಾನ ಆಗಿರ್ಬೋದು ಅಥವಾ ಹಲವಾರು ಕ್ಷೇತ್ರಗಳಲ್ಲಿ ನಾವೇನು ಕೊಡ್ಬೋದು ಈ ದೇಶಕ್ಕೆ ಅಂತ ಒಂದು ಉತ್ತಮವಾದ ಭವಿಷ್ಯವನ್ನು ನಾವು ರೂಪಿಸ್ಬೋದು ಅಥವಾ ನಮ್ಮ ಮುಂದೆ ಬರುವಂಥ ಒಂದು ಪೀಳಿಗೆಯನ್ನು ರೂಪಿಸುವ ನಿಟ್ಟಿನಲ್ಲಿ ಈ ಥರ ಒಂದು ಟೀಮ್ಗಳಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಿದಾಗ ಪ್ರತಿಯೊಬ್ಬರು ಕೇಳ್ಕೊಳ್ತೀವಿ. ಇದೇ ಆಲೋಚನೆಯಲ್ಲಿ ಲೈಕ್ ಮೈಂಡೆಡ್ ಆಗಿ ಕೆಲಸ ಮಾಡಿದಾಗ ನಿಜವಾಗಲೂ ದೇಶ ಪ್ರತಿ ವರ್ಷ ನಾವು ಮಾಡಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ಸಂಭ್ರಮಾಚರಣೆಗೆ ಅದ್ಭುತವಾದಂಥ ಒಂದು ಅರ್ಥ ಸಿಗುತ್ತೆ ಅಂತ ನಾನು ನಿಜವಾಗ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ಥೀಮ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಥೀಮ್ ಏನಂತಂದರೆ ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಎಚ್ಚೆತ್ತುಕೊಳ್ಳುವಂಥ ವಿಷಯ ಏನಪ್ಪ ಅಂತಂದರೆ ಎಲ್ಲ ಭಾರತೀಯರು ಕೂಡ ವಿಶ್ವದಾದ್ಯಂತ ಕೂಡ ನಾವು ಎಚ್ಚೆತ್ಕೋಬೇಕು ಇವತ್ತು ಪರಿಸರ ಯಾವ ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು. ಈಗ ನದಿ ತೊರೆ ಅರೆ ತೊರೆಗಳನ್ನು ನಾವು ಉಳಿಸ್ಬೇಕಾಗ್ತದೆ, ಲ್ಯಾಂಡ್ ಸ್ಲೈಡಿಂಗ್ಸ್ ಎಲ್ಲ ಆಗ್ತಿದೆ. ಯಾಕಂತಂದರೆ ನಾವು ಮನುಷ್ಯನ ಒಂದು ಕೋಪ ನಾವು ಪ್ರಕೃತಿ ಮೇಲೆ ನಾವು ತೋರಿಸಿದಾಗ ಪ್ರಕೃತಿ ಕೂಡ ನಮಗೆ ವಿಕೋಪವನ್ನು ತೋರಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ, ನದಿ ನಾಲೆಗಳನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ, ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ, ಮತ್ತು ಭೂಪ್ರದೇಶವನ್ನು ನಾವು ಸವಕಳಿಯನ್ನು ತಡಿಬೇಕಾಗ್ತದೆ, ಲ್ಯಾಂಡ್ ಸ್ಲೈಡಿಂಗನ್ನು ನಾವು ತಡಿಬೇಕಾಗ್ತದೆ. ಸೊ ಇದನ್ನೆಲ್ಲ ಕೂಡ ನಾವು ಒಂದು ಥೀಮ್ ಅಂತ ಇಟ್ಕೋಬೇಕು. ಈಗ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಬೇಕಂತಂದರೆ ನಮ್ಮ ದೇಶ ಕೂಡ ಪ್ರತಿಯೊಂದು ವರ್ಷ ಕೂಡ ಅದು ಬದಲಾಗ್ತಾ ಬರಬೇಕು. 78 ವರ್ಷಗಳಲ್ಲಿ ನಮ್ಮ ದೇಶ ಬ್ರಿಟಿಷರಿಂದ ನಮ್ಮ ಕೈಗೆ ದೇಶ ಬಂದಾಗ ನಾವು ಇಲ್ಲಿವರೆಗೂ ಎಷ್ಟು ಡೆವಲಪ್ಮೆಂಟ್ ಆಗಿದ್ದೀವಿ, ಮುಂದಿನ ಇನ್ನೊಂದಷ್ಟು ಪೀಳಿಗೆ ಕೂಡ ನಾವು ಇವೆಲ್ಲ ಕೂಡ ತಿದ್ದುಕೊಂಡು ನಾವು ಈ ಪ್ರಕೃತಿಯನ್ನು ಉಳಿಸ್ಕೊಂಡು ಹೋದಾಗ ನಮಗೆ ಭೂಪ್ರದೇಶ ಅನ್ನೋ ವಿಶಾಲವಾದಂಥ ಒಂದು ಸಂಪತ್ತನ್ನು ಕೊಡುವಂಥ ಭೂಪ್ರದೇಶವನ್ನು ನಾವು ಉಳಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಇಂದು ಪ್ರಕೃತಿ ಬಗ್ಗೆ ಕಾಳಜಿ ಬರಬೇಕಾಗ್ತದೆ, ದೇಶೀಯತೆ ಬಗ್ಗೆ ಕಾಳಜಿ ಬರಬೇಕಾಗ್ತದೆ, ಪ್ರತಿಯೊಂದು ಏನು ಉಳಿಸೋದ್ರ ಬಗ್ಗೆ ನಶಿಸಿ ಹೋಗ್ತಾ ಇರುವಂಥ ಪ್ರತಿಯೊಂದು ಬೀಜ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ಉಳಿಸಿ ಮುಂದಿನ ಪೀಳಿಗೆಗೆ ನಾವು ಇಡಬೇಕಾಗ್ತದೆ. ಆಗ ಮಾತ್ರ ನಾವು ಈ ದೇಶವನ್ನು ಉಳಿಸೋರು ಅಂತ ಆಗ್ತೀವಿ, ಈ ದೇಶದ ಮೇಲೆ ಪ್ರೀತಿ ತೋರಿಸುವಂಥವ್ರಾಗ್ತೀವಿ, ಈ ದೇಶವನ್ನು ನಾವು ಕಟ್ಟುವಂಥವ್ರಾಗ್ತೀವಿ, ಈ ದೇಶವನ್ನು ನಾವು ನಿಲ್ಲಿಸುವಂಥವ್ರಾಗ್ತೀವಿ, ಬುನಾದಿಯನ್ನು ನಾವು ಹಾಕ್ಕೊಡುವಂಥವ್ರಾಗ್ತೀವಿ. ಮುಂದಿನ ಪೀಳಿಗೆಗೆ ನಾವು ದೇಶವನ್ನೇ ನಾವು ವಾಪಸ್ ಕೊಟ್ಟಿಲ್ಲ ಅಂತಂದರೆ ಮುಂದಿನ ಪೀಳಿಗೆ ನಿಜವಾಗಲೂ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ನಾವೆಲ್ಲ ಕೂಡ ಇವತ್ತು ಪ್ರತಿಯೊಬ್ಬರು ದೇಶದ ಮೇಲೆ ನಾವೇನು ಭಕ್ತಿ ಪ್ರೀತಿ ಪ್ರೇಮ ಏನು ತೋರಿಸ್ತೀವಿ ನಾವೆಲ್ಲ ಕೂಡ ಈ ಒಂದು ಥೀಮ್ಯಾಟಿಕ್ ಏರಿಯಾಗಳಲ್ಲಿ ಉಳಿಸುವಂಥ ನಿಟ್ಟಿನಲ್ಲಿ ಇನ್ನೊಂದಷ್ಟು ವರ್ಷಗಳ ಕಾಲ ಅದನ್ನು ತಗೊಂಡೋಗುವಂಥ ನಿಟ್ಟಿನಲ್ಲಿ ಪ್ರಕೃತಿ ಆಗಿರ್ಬೋದು, ನೆಲ ಜಲ ವಾಯು ಅಗ್ನಿ ಇದೆಲ್ಲ ಕೂಡ ಬೀಜ ಕೃಷಿ ರೈತ ರೈತಾಪಿ ವರ್ಗ ಪ್ರತಿಯೊಂದನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಕೆಲಸ ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗುತ್ತೆ. ಶಿಕ್ಷಣ ಕ್ಷೇತ್ರ ಅದನ್ನು ನಾವು ಶಿಕ್ಷಣ ಕ್ಷೇತ್ರದ ಮುಖಾಂತರ ಮುಂದಿನ ಪೀಳಿಗೆಯನ್ನು ನಾವು ತಿದ್ದುವಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ. ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದೆಲ್ಲ ಕೂಡ ಒಟ್ಟಿಗೆ ಸೇರಿ ಸಮಾಜಮುಖಿ ಕೆಲಸಗಳನ್ನು ಲೈಕ್ ಮೈಂಡೆಡ್ ಪೀಪಲ್ ಜೊತೆಗೆ ಸೇರಿಕೊಂಡು ಇದನ್ನೆಲ್ಲ ಉಳಿಸುವಂಥ ಕೆಲಸವನ್ನು ನಾವು ಮಾಡಿದಾಗ ನಾವು ಈ ದೇಶವನ್ನು ಕಟ್ಟೋದಕ್ಕೆ ಕಂಕಣ ಕಟ್ಟಿ ಕೂರಲಿಕ್ಕೆ ನಮಗೆ ನಿಜವಾಗಲೂ ಅನುಕೂಲ ಆಗ್ತದೆ. ಮುಂದಿನ ಪೀಳಿಗೆಗೆ ಒಂದಷ್ಟು ಫ್ಯೂಚರನ್ನು ನಾವು ಒದಗಿಸಿಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.